ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಯುಂಡೈ ಕಂಪನಿಯು ತನ್ನ ಹೊಸ ಗ್ರ್ಯಾಂಡ್ ಐಟೆನ್ ನಿಯೋಸ್ VS6 ಡೀಸೆಲ್ ಕಾರನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿದೆ. ಈ ಕಾರಿನ ಆರಂಭಿಕ ಬೆಲೆ ದೇವಿಯ ಎಕ್ಸೋರಮ್ ದರದಂತೆ 6.75 ಲಕ್ಷ ರೂಪಾಯಿಗಳಾಗಿದೆ. ಈ ಕಾರನ್ನು ಮ್ಯಾಗ್ನಾ, ಸ್ಪೋರ್ಟ್ ಹಾಗೂ ಆಸ್ತಾ ಎಂಬ ಮೂರು ಮಾದರಿಗಳಲ್ಲಿ ಮಾರಾಟ ಮಾಡಲಾಗುವುದು. ಹೊಸ ಯುಂಡೈ ಗ್ರ್ಯಾಂಡ್ ಐಟೆನ್ ನಿಯೋಸ್ ಕಾರಿನಲ್ಲಿ 1.2 ಲೀಟರಿನ VS6 ಡೀಸೆಲ್ ಇಂಜಿನ್ ಅಳವಡಿಸಲಾಗಿದೆ. ಈ ಎಂಜಿನ್ ಅನ್ನು ಹೊಸ VS6 ಮಾಲಿನ್ಯ ನಿಯಮಗಳಿಗೆ ತಕ್ಕಂತೆ ಅಪ್ಗ್ರೇಡ್ ಮಾಡಲಾಗಿದೆ. ಈ ಇಂಜಿನ್ 74 BHP ಪವರ್ ಹಾಗೂ 190 NM ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಈ ಇಂಜಿನ್ ನಲ್ಲಿ 5 ಸ್ಪೀಡ್ ಮ್ಯಾನ್ಯುಯಲ್ ಹಾಗೂ AMT ಟ್ರಾನ್ಸ್ಮಿಷನ್ ಅನ್ನು ಅಳವಡಿಸಲಾಗಿದೆ. ಯುಂಡೈ ಕಂಪನಿಯು ನಿಯೋಸ್ ಡೀಸೆಲ್ ಕಾರಿನ ಮಾದರಿಗಳಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ಮಾಡಿಲ್ಲ. ಈ ಕಾರಿನಲ್ಲಿ 8 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಳವಡಿಸಲಾಗಿದೆ. ಈ ಸಿಸ್ಟಮ್ ಸ್ಮಾರ್ಟ್ ಫೋನ್ ಕನೆಕ್ಟಿವಿಟಿ, ಆಪಲ್ ಕಾರ್ ಪ್ಲೇ, ಆಂಡ್ರಾಯ್ಡ್ ಆಟೋ ಹಾಗೂ ವಾಯ್ಸ್ ರೆಕಗ್ನಿಷನ್ ಗಳನ್ನು ಬೆಂಬಲಿಸುತ್ತದೆ. ಯುಂಡೈ ನಿಯೋಸ್ ಡೀಸೆಲ್ ಕಾರು ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್, 4 ಪವರ್ ವಿಂಡೋ, ಸ್ಟಿಯರಿಂಗ್ ವೀಲ್ ನಲ್ಲಿ ಮೌಂಟ್ ಮಾಡಲಾದ ಕಂಟ್ರೋಲ್ಗಳು, ಪವರ್ ಅಡ್ಜಸ್ಟಬಲ್ ORVM, ವೈರ್ಲೆಸ್ ಚಾರ್ಜಿಂಗ್, ಹಿಂಭಾಗದಲ್ಲಿ ಏರ್ ವೆಂಟ್ ಸೇರಿದಂತೆ ಹಲವಾರು ಫೀಚರ್ಗಳನ್ನು ಹೊಂದಿದೆ. ಗ್ರ್ಯಾಂಡ್ ಐಟೆನ್ ನಿಯೋಸ್ ಕಾರಿನಲ್ಲಿ ಡ್ಯುಯಲ್ ಏರ್ ಬ್ಯಾಗ್, EBD ಹೊಂದಿರುವ ABS, ರೇರ್ ಪಾರ್ಕಿಂಗ್ ಸೆನ್ಸಾರ್, ಹೈ ಸ್ಪೀಡ್ ವಾರ್ನಿಂಗ್ ಅಲಾರಾಮ್ ಹಾಗೂ ಸೀಟ್ ಬೆಲ್ಟ್ ರಿಮೈಂಡರ್ ಸೇರಿದಂತೆ ಹಲವಾರು ಸುರಕ್ಷಿತ ಫೀಚರ್ಗಳನ್ನು ನೀಡಲಾಗಿದೆ. ಯುಂಡೈ ಗ್ರ್ಯಾಂಡ್ ಐಟೆನ್ ನಿಯೋಸ್ ಪೆಟ್ರೋಲ್ ಮಾದರಿಯ ಕಾರಿನಲ್ಲಿ ಅಳವಡಿಸಲಾಗಿರುವ 1.2 ಲೀಟರಿನ BS6 ಪೆಟ್ರೋಲ್ ಇಂಜಿನ್ 81 BHP ಪವರ್ ಹಾಗೂ 114 NM ಟಾರ್ಕ್ ಉತ್ಪಾದಿಸುತ್ತದೆ. ಈ ಕಾರಿನಲ್ಲಿ 5 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಅನ್ನು ಸ್ಟ್ಯಾಂಡರ್ಡ್ ಆಗಿ ನೀಡಲಾಗಿದೆ. ATM ಟ್ರಾನ್ಸ್ಮಿಷನ್ ಅನ್ನು ಆಯ್ದ ಮಾದರಿಗಳಲ್ಲಿ ಮಾತ್ರ ನೀಡಲಾಗುವುದು. ಇದರ ಜೊತೆಗೆ ಹ್ಯಾಚ್ಬ್ಯಾಕ್ ಕಾರನ್ನು ಯಾವುದೇ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಆಯ್ಕೆಗಳನ್ನು ಹೊಂದಿಲ್ಲದ 5 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬ್ಯಾಕ್ಸ್ ಹೊಂದಿರುವ 1.0 ಲೀಟರಿನ ಟರ್ಬೋ ಪೆಟ್ರೋಲ್ ಇಂಜಿನ್ನೊಂದಿಗೆ ಮಾರಾಟ ಮಾಡಲಾಗುತ್ತದೆ. ಯುಂಡೈ ಕಂಪನಿಯು ಇತ್ತೀಚೆಗಷ್ಟೇ ಗ್ರ್ಯಾಂಡ್ ಐಟೆನ್ ನಿಯೋಸ್ ಹ್ಯಾಚ್ಬ್ಯಾಕ್ ಕಾರಿನ CNG ಮಾದರಿಯನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿತ್ತು. ಇದರಿಂದಾಗಿ ಗ್ರ್ಯಾಂಡ್ ಐಟೆನ್ ನಿಯೋಸ್ ಕಾರು ದೇಶೀಯ ಮಾರುಕಟ್ಟೆಯಲ್ಲಿ ಅನೇಕ ಇಂಧನ ಆಯ್ಕೆಗಳೊಂದಿಗೆ ಮಾರಾಟವಾಗುವ ಏಕೈಕ ಹ್ಯಾಚ್ಬ್ಯಾಕ್ ಕಾರು ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ. ಆಟೋಮೊಬೈಲ್ಗೆ ಸಂಬಂಧಪಟ್ಟ ಮತ್ತಷ್ಟು ಸುದ್ದಿಗಳಿಗಾಗಿ ಡ್ರೈವ್ ಸ್ಪಾರ್ಕ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.